ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಮಂಜು ಸರ್. ಮಂಜು, ಮಂಜುನಾಥ, ನವಲಹಳ್ಳಿನ. ಸತ್ತ ಅವ್ರ ರೈತರು ಸರ್? ಸರ್, ಇದು ಯಾವ ತಳಿ ಸರ್? ಇದು ನಾಟಿ ತಳಿ. ಮುರಾ ಟೈಪ್? ಮುರಾ ತಳಿ ಅಲ್ವ ಸರ್? ಮುರಾ ಎಮ್ಮೆ. ತಾಯಿ ಅಲ್ವ ಸರ್ ಇದು? ಹೆಣ್ಣಲ್ವಾ ಇದು? ಎಷ್ಟು ಹಾಲು ಕೊಡುತ್ತೆ ಸರ್? ಬೆಳಿಗ್ಗೆ 4, ಸಾಯಂಕಾಲ 4, 3:30. ಒಂದು 8 ಲೀಟರ್ ಅನ್ಕೊಳ್ಳೋಣ. ಹೌದಾ ಸರ್? ಹೌದಾ ಸರ್? ಇದು ಶಿವಣ್ಣರ ಇದು ಮುರಾ ತಳಿ ತುಂಬಾ ವಿಶೇಷವಾದ ತಳಿ ಅಲ್ವಾ? ವಿಶೇಷವಾದ ತಳಿ. ಯಾಕಂದ್ರೆ ಈಗ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಬಹುಪಾಲು ತಳಿ ಹಳ್ಳಿಕಾರ ತಳಿ ದನಗಳಿದಾವ ಸರ್. ಸಂತತಿ ಕೂಡ ಕಡಿಮೆ ಆಗ್ತಿದೆ ಈಗ, ಹಂಗಲ್ವಾ? ಅಲ್ವಾ, ಈಗ ನೋಡಿ ಮುರಾ ಅನ್ನೋ ತಳಿನೇ ಕೇಳಿರ್ಲಿಲ್ಲ ಅಲ್ವಾ? ನೋಡಿ, ಇವೆಲ್ಲ ದಷ್ಟಪುಷ್ಟವಾಗಿರ್ತವೆ. ಇವೆಲ್ಲ ಇತಿಹಾಸ ಇರುತ್ತೆ ಸರ್, ಇವೆಲ್ಲ ಅಲ್ವ? ಇವೆಲ್ಲ ಇತಿಹಾಸ ಇರುತ್ತೆ ಇವೆಲ್ಲ ಅಲ್ವಾ? ನೋಡಿ, ಇವೆಲ್ಲ ಹೇಗೆ ಒಂದು ರೈತರ ಹೆಂಗೆ ಇವರು ಒಂಥರ ಜೀವನಾಡಿ ಆಗಿರ್ತವೆ. ಈಗ ಯಾವ್ದೇ ನೀವು ಪ್ರಾಣಿಗಳು ತಗೊಂಬನ್ನಿ, ಅವು ನಮ್ಮನೆ ಮಕ್ಕಳಾಗ್ಬಿಡ್ತವೆ ಮಂಜುನಾಥ್ ಅಲ್ವಾ? ನಾವು ನಮ್ಮ ಮಕ್ಕಳನ್ನ ಹೆಂಗ್ ಸಾಕ್ತಿವಿ ಹಂಗ ನಾವು ಸಾಕ್ತಿವಿ, ಅವ್ರ ನೆಲಕ್ ನಾವು ಪರಿಚಯ ಮಾಡ್ಕೊಡ್ತೀವಿ. ನೀವ್ ಎಮ್ಮೆನೆ ಬಿಟ್ಬಿಡಿ, ನೀವು ನಿಮ್ ನೇರವಾಗಿ ನಿಮ್ ಮನೆಗೆ ಹೋಗುತ್ತೆ, ಆಮೇಲೆ ನಿಮ್ಮದ ಹೊಲಕ್ ಹೋಗುತ್ತೆ ಅಲ್ವಾ? ಯಾಕಂದ್ರೆ ರೈತರು ಏನ್ ಮಾಡ್ತಾರೆ ಅಂದ್ರೆ, ತಾವು ತಗೊಂಬಂದ ಪ್ರಾಣಿಗಳನ್ನ ನೆಲದ ಜೊತೆ ಅವ್ರ ಅವಿನಾಭಾವ ಸಂಬಂಧ ಮಾಡಿ ನೆಲದ ಜೊತೆ ಅವ್ರು ಪರಿಚಯ ಮಾಡ್ಕೊಡ್ತಾರೆ. ಇದು ನೆನ್ನಲ್ಲ ನೆನ್ನೆಲ್ಲ ಇದಂತೇಳಿ ಅಲ್ವಾ ಸರ್? ಒಂಥರ ಸಾಕು ಪ್ರಾಣಿಗಳು ಮಕ್ಕಳಿದ್ದಂಗೆ ಸರ್. ರೈತರ ಬದುಕಿದೆಯಲ್ಲ ಸರ್ ಅದು ನೋಡಿ. ಒಂದ್ ಕಡೆ ಹೈನುಗಾರಿಕೆ ಮಾಡ್ತಾರೆ, ಒಂದ್ ಕಡೆ ವ್ಯವಸಾಯ ಮಾಡ್ತಾರೆ, ಇವೆಲ್ಲ ಒಂದಕ್ಕೊಂದು ಪೂರಕವಾದ ಸಂಬಂಧಗಳು ಇವಾಗ. ಅದು ಇವತ್ತಿನ ಕರೋನಾ ಕಾಲಘಟ್ಟದಲ್ಲಿ ಒಂದು ಒಳ್ಳೆ ಪಾಠ ಕಲಿಸ್ತೀಗ. ನಾವು ಭೂಮಿ ತಾಯಿನ ಎಷ್ಟ್ ಅಗಿತೀವಿ, ಎಷ್ಟ್ ನೆಲ ಒಗಿತೀವಿ, ಎಷ್ಟ್ ನಾವು ಸಮೃದ್ಧಿ ಮಾಡ್ತೀವಿ, ನಮ್ಮ ಬದುಕು ಅಷ್ಟೇ ಹಸನಾಗುತ್ತೆ ಅಂತ ಹೇಳಿ ಈ ಪಾಠ ಕಲಿಸ್ತದ ಅಲ್ವಾ? ಸುಮಾರು ಜನ ಹಳ್ಳಿ ಬಿಟ್ಟು ನಗರಕ್ಕೆ ಹೋಗಿದ್ರು ಮಂಜುನಾಥ್. ಈಗೆಲ್ಲ ವಾಪಸ್ ಬಂದವ್ರು, ಈಗ ಎಲ್ಲ ವಾಪಸ್ ಬಂದು ಹೈನುಗಾರಿಕೆ ಮಾಡ್ತಿದ್ದಾರೆ, ಸೀಮೆಸತ್ತು ವ್ಯವಸಾಯ ಮಾಡ್ತಿದ್ದಾರೆ. ಅವರ ಒಂದ್ 20-30 ಎಕರೆ ಜಮೀನಿನ ಬೀಳ್ಬಿಟ್ಟು ಹೋಗಿತ್ತಂತ ಕೆಲವರು, ಅದನ್ನ ಈಗ ಅವ್ರು ಅಭಿವೃದ್ಧಿ ಪಡಿಸ್ತಿದ್ದಾರೆ. ಒಳ್ಳೆ ವಿಶೇಷವಾದ ತಳಿ ಸರ್ ಇದು, ತುಂಬಾ ದಷ್ಟಪುಷ್ಟವಾದ ತಳಿ ನೋಡಿ ಸರ್ ಇದು. ಸೊ ವ್ಯವಸಾಯಕ್ಕೇನು ಬಳಸಲ್ಲ ಇವೆಲ್ಲ ಅಲ್ವಾ? ಇಲ್ಲ ಇಲ್ಲ, ಬಲೆ ಮಾತ್ರ ಹೈನುಗಾರಿಕೆಗೆ ಮಾತ್ರ, ಹಾಲಿಕ್ ಮಾತ್ರ. ಗೊಬ್ಬರ ಅಲ್ವಾ? ಇಲ್ಲ ಇಲ್ಲ, ಹೆಂಗು ಇವೆಲ್ಲ ವ್ಯವಸಾಯದ ಜೊತೆ ಇದಾವಲ್ಲ ಸರ್, ವ್ಯವಸಾಯ ಜೊತೆ, ವ್ಯವಸಾಯಗಾರರ ಜೊತೆ ಅಲ್ವಾ? ಅಲ್ವಾ? ಅದರಿಂದ ಖರ್ಚು ಬೇಕಲ್ಲ, ಸಂಸಾರಕ್ಕೆ ದುಡ್ಡು ಕಾಸು ಬೇಕಾದ್ರೆ ಹಾಲಾಕ್ತಿವಲ್ಲ ಅಲ್ವಾ? ಮತ್ತೆ ಗೊಬ್ಬರ ಬೇಕು ಹೊಲಕ್ಕೆ ಅಲ್ವಾ? ಅದರಿಂದ ಎಲ್ಲ ಇವೆಲ್ಲ ಹೈನುಗಾರಿಕೆ ರೈತರಿಗೆ ಅಲ್ವಾ? ಕೋಳಿ ಕುರಿ ಅಲ್ವಾ? ನಾಯಿ ಕೂಡ ಮನೆಗಿರ್ಬೇಕು ಅಲ್ವಾ? ರೈತ ಅಂದ್ಮೇಲೆ ಅಲ್ವಾ ಪ್ರತಿಯೊಂದು ಪ್ರಾಣಿನೂ ಸಾಕ್ತೇನೆ ಸರ್ ಅಲ್ವಾ? ಕೋಳಿ ಕುರಿ ಮೇಕೆ ದನ ನೋಡಿ, ಒಂದಕ್ಕೊಂದು ಹೆಂಗ್ ಪೂರಕ ಅವು, ಒಂದಕ್ಕೊಂದು ಹೆಂಗ್ ಪೂರಕ, ರೈತರ ಜೊತೆ ಹೆಂಗ್ ಬೆಳೀತ ಸರ್ ಅವುವೆ? ಏನಿಲ್ಲ ಮಂಜುನಾಥ್, ನಮ್ದೊಂದು ಅಗ್ರಿ ಅನಿಮಲ್ಸ್ ಅಂತ ಇದೆ, ಒಂದು ಯೂಟ್ಯೂಬ್ ಅಲ್ಲಿ ಒಂದು ಚಾನಲ್ ಮಾಡ್ಕೊಂಡಿದೀವಿ, ವ್ಯವಸಾಯಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳನ್ನ ಮಾಡ್ತೀವಿ, ವ್ಯವಸಾಯದ ಸಂಬಂಧಪಟ್ಟಂತ ಪರಿಕರಗಳನ್ನ, ವ್ಯವಸಾಯದ ಭಾಗವಾಗಿರುವ ಪ್ರಾಣಿಗಳನ್ನ, ಆಮೇಲೆ ರೈತರನ್ನ ಪರಿಚಯ ಮಾಡಿಕೊಡ್ಬೇಕು ಅಂತೇಳಿ. ಆಮೇಲೆ ಈಗ ವ್ಯವಸಾಯದ ಪರಿಕರಗಳಿದಾವೆ, ಕುಂಟೆ ಆಗಿರ್ಬೋದು, ಹಲವೆ ಆಗಿರ್ಬೋದು, ಕೂರಿಗೆ ಆಗಿರ್ಬೋದು, ಇವೆಲ್ಲವನ್ನ ಪರಿಚಯ ಮಾಡ್ತೀವಿ. ಹಂಗಾಗಿ ಒಂದು ಚಾನಲ್ ಮಾಡ್ಕೊಂಡಿದೀವಿ, ಹಂಗಾಗಿ ಇವತ್ತೊಂದು ಬಂದು ಮಾಡೋಣ ಅಂತ ನಿಮ್ ತಂದೆಯವ್ರು ಹೇಳಿದ್ರು. ನಮ್ಮ ಹತ್ರ ಒಂದು ಎಮ್ಮೆ ಇತ್ತಪ್ಪ, ಅದು ಹಳ್ಳಿಕಾರ ಎಮ್ಮೆ ಕಣೆ ಅಂದ್ರು, ನನಗೆ ಕುತೂಹಲ ಜಾಸ್ತಿ ಆಯ್ತು. ಹಂಗಾಗಿ
ತಮ್ಮ ಮಾಹಿತಿಗೆಲ್ಲ ವಂದನೆಗಳು ಮಂಜುನಾಥ್.